ನಮಸ್ಕಾರ ವೆಲ್ಕಮ್ ಟು ಜೆನ್ವಿತ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ಈಸಿಯಾಗಿ ಒಂದು ಕಪ್ ಅನ್ನದಿಂದ ಈ ರೀತಿ ಖಾರ ಸೇವ್ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಇದ್ದೀನಿ ಸೊ ಅನ್ನ ಮಿಕ್ಕಿದ್ರೆ ನಾವು ನೈಟು ಬೆಳಗ್ಗೆ ಎದ್ದು ಅದನ್ನು ಒಗ್ಗರಣೆ ಮಾಡ್ಕೊಳ್ತೀವಿ ಇಲ್ಲ ಅಂದರೆ ಬಿಸಿ ಮಾಡಿಕೊಂಡು ತಿಂತೀವಿ ಸೊ ಅದಲ್ದೇ ನಾವು ಈ ರೀತಿ ಒಂದು ತಿಂಗಳಾಗೋವರೆಗೂ ತುಂಬಾ ಗರಿಗರಿಯಾಗಿರುವಂಥ ಖಾರ ಸೇವನ ಮನೆಯಲ್ಲೇ ಮಾಡ್ಕೊಳ್ಬೋದು ಹೇಗೆ ಅಂತ ತಿಳಿಸ್ತೀನಿ ಮೊದಲಿಗೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅನ್ನನ ತಗೊಂಡಿದ್ದೀನಿ ಸೊ ಯಾವುದಾದ್ರೂ ಮೆಜರ್ಮೆಂಟ್ ಆಗುತ್ತೆ ಈ ರೀತಿ ಒಂದು ಕಪ್ ಅನ್ನನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದೀನಿ ಸೊ ರಾತ್ರಿ ಇಲ್ಲಿ ಬಳಸ್ತಿರೋದು ಒಂದು ಕಪ್ ಅನ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಸೊ ಇದನ್ನು ನಾವು ಚೆನ್ನಾಗಿ ನುಣುಪಾಗಿ ರುಬ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಇದು ತುಂಬ ಇರಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಈ ರೀತಿ ಗಟ್ಟಿಯಾಗಿ ನಾವು ನುಣುಪಾಗಿ ರುಬ್ಕೊಳ್ಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದಕ್ಕಿಂತ ನೀವು ಗಟ್ಟಿಯಾಗಿ ಮಾಡ್ಕೊಳ್ಬೋದಿದ್ರೆ ಮಾಡ್ಕೊಳ್ಬೋದು ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದೀನಿ ಮತ್ತೊಂದು ಕಪ್ಪು ಒಟ್ಟು ಎರಡು ಕಪ್ ಕಡಲೆ ಹಿಟ್ಟು ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಇದಕ್ಕೆ ನಾನು ಕಾಳು ಅಂತೀವಲ್ಲ ಅದನ್ನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಇಲ್ಲಾಂದರೆ ಜೀರಿಗೆನ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಾಕಾರದ ಪುಡಿಯನ್ನು ಹಾಕಿ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಬಿಸಿ ಎಣ್ಣೆ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಇದು ಸೊ ಈ ರೀತಿ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಬಿಸಿ ಎಣ್ಣೆ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಬಿಟ್ಟು ಇಲ್ಲಿ ಕಲಿಸ್ತಾ ಇದೀನಿ ಸೊ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮಗೆ ತೆಳುವಾಯಿತು ಕಲಿಸ್ಬೇಕಿದ್ರೆ ಏನಾದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿಲಿ ಈ ರೀತಿ ಕೈಗೆ ಸ್ವಲ್ಪ ಅಂಟುತ್ತಿದೆ ಅನ್ನುವಾಗ ನೀವು ಎಣ್ಣೆ ಅಥವಾ ತುಪ್ಪ ಏನಾದರೂ ಕೈಗೆ ಸರಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ನಾನು ಸ್ವಲ್ಪ ಎಣ್ಣೆ ಹಾಕಿ ರೀತಿ ಚೆನ್ನಾಗಿ ನಾದ್ಕೊಳ್ತೀನಿ ಕೈಗೆ ಸೊ ಈ ಹದದಲ್ಲಿ ಇದ್ರೆ ಸಾಕಾಗುತ್ತೆ ನಾನಿಲ್ಲಿ ಸೇವ್ ಬಿಲ್ಲೆ ಇರುತ್ತಲ್ಲ ಚಿಕ್ಕದು ಹೋಲು ಹೋಲಿರೋದು ಜಾಸ್ತಿ ಹೋಲಿರಬೇಕು ಆ ರೀತಿದು ನಾನಿಲ್ಲಿ ಬಿಲ್ಲೇನ ಬಳಸ್ತಾ ಇದೀನಿ ಸೊ ಈ ಓರ್ಳಿಗೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ಅಂಟಲ್ಲ ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕಿ ಅದರೊಳಗಡೆ ಹಿಟ್ಟನ್ನು ತುಂಬಿಕೊಳ್ಬೇಕು ಸೊ ಈ ರೀತಿ ಇನ್ ಕೇಸ್ ಅದು ನಿಮಗೆ ಕೈಗೆ ಅಂಟ್ ಅಂದರೆ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಹಾಕ್ಕೊಳ್ಬೋದು ಕೇವಲ ಐದು ನಿಮಿಷದಲ್ಲಿ ಇದಾಗುತ್ತೆ ಫ್ರೆಂಡ್ಸ್ ದಿಢೀರಾಗಿ ಮಾಡ್ಕೊಳ್ಬೋದು ತಿಂಗಳಾದರೂ ಗರಿ ಗರಿಯಾಗೇ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನ ನೀಟಾಗಿ ಮುಚ್ಚಳನ ಹಾಕ್ಕೊಳ್ಬೇಕಾಗುತ್ತೆ ಮುಚ್ಚಳನ ಹಾಕಿ ನಾನು ಡೈರೆಕ್ಟಾಗಿ ಇದನ್ನ ಎಣ್ಣೆ ಒಳಗಡೆ ಬಿಟ್ಕೊಳ್ತಾ ಸೊ ಈ ರೀತಿ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಅನ್ನೋದಾದರೆ ಒಂದು ಪ್ಲೇಟ್ನ ಅಂದರೆ ಹಿಂಬದಿಯಲ್ಲಿ ಸ್ವಲ್ಪ ಎಣ್ಣೆ ಸರಿಗಿ ನಂತರ ಅದಕ್ಕೆ ಈ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕೊಂಡು ನಂತರ ಎಣ್ಣೆಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಈಗ ನೇರವಾಗಿ ಈ ರೀತಿ ಬಿಟ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಬೇಯ್ತಿದೆ ಚೆನ್ನಾಗಿ ನೋಡಿ ಇಲ್ಲಿ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ನಾನು ಮಗಚ್ಕೊಳ್ತೀನಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಗರಿ ಗರಿಯಾಗಿರುತ್ತೆ ಮತ್ತು ಎಣ್ಣೆನೂ ಕೂಡ ಇದು ಕುಡಿಯೋಲ್ಲ ಜಾಸ್ತಿ ಸೊ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮೇಲೆತ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಬ್ಯಾಚರ್ಲೂ ಕೂಡ ನಾನು ಅದೇ ರೀತಿಯಾಗಿ ಈ ರೀತಿ ನಾನು ಒರಳಲ್ಲಿ ಎಣ್ಣೆಗೆ ಡೈರೆಕ್ಟಾಗಿ ಬಿಟ್ಕೊಳ್ತಾ ಇದೀನಿ ಸೊ ಅದು ನೋಡಿಲಿ ಎಣ್ಣೆ ಎಲ್ಲ ಎಲ್ಲ ಕಮ್ಮಿ ಆದಮೇಲೆ ನಾವು ಅದನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಸೊ ಇನ್ನೊಂದು ಸೈಡು ಕೂಡ ನಾನು ಅದೇ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ದಿಢೀರಂತ ಇದು ಕೂಡ ಬೆಂದೋಗುತ್ತೆ ಏನು ಟೈಮ್ ತಗೊಳ್ಳಲ್ಲ ತುಂಬನೇ ಗರಿ ಗರಿಯಾಗಿರುತ್ತೆ ಸೊ ಇದು ಹೆಚ್ಚಿನ ಎಣ್ಣೆಯನ್ನು ಕುಡಿಯಲ್ಲ ಸೊ ನಾನು ಹಾಕಿದ್ದಷ್ಟೇ ಎಣ್ಣೆ ಇತ್ತು ಇದನ್ನು ಮಾಡಬೇಕಿದ್ರೆ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ನಾವು ಅದನ್ನು ಮೇಲ್ ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೊಳ್ತಿದ್ದೀನಿ ಮತ್ತೊಂದು ಬ್ಯಾಚಲ್ಲಿ ಅದೇ ರೀತಿಯಾಗಿ ನಾನು ಎಣ್ಣೆಗೆ ಈ ರೀತಿ ಬಿಟ್ಕೊಳ್ತಾ ಇದನ್ನು ನೋಡ್ತಿರ್ಬೋದು ಎಲ್ಲೂ ಕೂಡ ಒಂದೊಂದು ಬಿಟ್ಟೋಗಲ್ಲ ಮತ್ತು ಕಟ್ಟಾಗಲ್ಲ ನೀಟಾಗಿ ಬರುತ್ತೆ ಸೊ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಗರಿ ಗರಿಯಾಗಿರುತ್ತೆ ನಾವು ಅಂಗಡಿಗಳೆಲ್ಲ ಖಾರ ಸೇವ್ ತರ್ತೀವಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನನಗೆ ಇಲ್ಲಿ ಒಂದೆರಡು ಕಪ್ ಕಡಲೆ ಹಿಟ್ಟಿಗೆ ಸುಮಾರು ಹತ್ತು ಈ ರೀತಿ ಖಾರ ಸೇವಾಗಿದೆ ಸ್ವಲ್ಪ ಅಗಲವಾಗಿ ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ ಸೊ ಅದನ್ನು ನಾವು ಪುಡಿ ಮಾಡು ಕೂಡ ಇಟ್ಕೊಳ್ಬೋದು ಅಥವಾ ಹಾಗೆಯೇ ಈ ರೀತಿ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ನಾನು ಇದನ್ನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿದೆ ಅಂತ ತಿಂಗಳಾದರೂ ಇಷ್ಟೇ ಗರಿ ಗರಿಯಾಗಿರುತ್ತೆ ಒಂದು ಕಡೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆವಾಗ ಅವಾಗ ತಿನ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು